ಬನ್ನಿ ವೀಕ್ಷಕರೇ ಇವತ್ತು ನಾನು ಬದನೆಕಾಯಿ ಪಲ್ಯ ನಮ್ಮ ಮನೆ ಸ್ಟೈಲ್ ಯಾವ ರೀತಿ ಮಾಡೋದು ವಿಧಾನ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಹಾಗಿದ್ರೆ ಈ ಚಾನಲ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಇಲ್ಲಿ ನಾನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಕೋಬೇಕು ಆಮೇಲೆ ಮತ್ತೆ ಈ ಕಡೆ ಒಂದು ಬಾಣಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಚಟಾಪಟಾ ಅಂದಮೇಲೆ ಅದರೊಗಡೆ ಕುಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ನೋಡ್ಬೋದು ಬೆಳ್ಳುಳ್ಳಿ ಸಪ್ಪೆ ತೆಗೆದು ಈ ರೀತಿ ಕುಟ್ಕೋಬೇಕು ಆಮೇಲೆ ಅದರೊಳಗಡೆ ಸ್ವಲ್ಪ ಕರಿಬೇವು ಒಂದು ಚಿಟಕಿ ಅಷ್ಟು ಅರಶಿನ ಪುಡಿ ಹಾಕೋಬೇಕು ಇವು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪು ಆಗೋ ರೀತಿ ಫ್ರೈ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದ ಮೇಲೆ ಅದ್ರೊಗಡೆ ಬದ್ನೆಕಾಯಿ ಕಟ್ ಮಾಡಿರೋ ಬದ್ನೆಕಾಯಿ ಹಾಕೊಂಡು ಚೆನ್ನಾಗಿ ಅದು ಕಲಿಸ್ಕೊಳ್ಬೇಕು ನೀವು ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಡ್ಡ ಬೇಕಾದರೆ ಸ್ವಲ್ಪ ಯಾವ ರೀತಿ ಬೇಕೋ ಆ ರೀತಿ ನೀವು ಬದನೆಕಾಯಿ ಕಟ್ ಮಾಡ್ಕೊಬೋದು ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡ್ಬೋದು ಎಲ್ಲನೂ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಹಾಕ್ಕೊಂಡು ಎಲ್ಲ ಕೂಡ ಕಲಿಸ್ಕೋಬೇಕು ಆದಮೇಲೆ ಸ್ವಲ್ಪ ಅದರೊಳಗಡೆ ಕೆಂಪು ಖಾರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಕೆಂಪು ಖಾರ ಹಾಕೊಳ್ಳಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ನಾನು ಆಲ್ರೆಡಿ ಬದನೇಕಾಯಿ ರೆಸಿಪಿ ಕೂಡ ತೋರಿಸಿದ್ದೀನಿ ವೀಕ್ಷಕರೆ ನಾನು ಇದು ಮಾಡೋ ಬದ್ನೆಕಾಯಿ ನೋಡಿಕೊಂಡು ಇದನ್ನು ಕೂಡ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಇದು ಎಲ್ಲನೂ ಕೂಡ ಕೆಂಪು ಖಾರ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು ನೋಡಿ ಕೆಂಪು ಖಾರ ಮತ್ತು ಎಲ್ಲ ಎಣ್ಣೆ ಎಲ್ಲ ಒಳಗಡೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಹಾಗೆ ಆಗಿ ಮಾಡ್ಕೊಬೋದು ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಅದಕ್ಕೋಸ್ಕರ ಈ ರೀತಿ ತೋರಿಸಿದ್ದೀನಿ ಏನು ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ ಈ ರೀತಿ ಮಾಡೋದು ಬದ್ನೇಕಾಯಿ ಪಲ್ಯ ಬೇಗ ಬೇಗನೆ ಮಾಡ್ಬೋದು ಆಮೇಲೆ ಇದ್ರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಚೂಟಿ ಬ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನಾನು ಗ್ರೇವಿ ಬೇಕಂದ್ರೆ ಸ್ವಲ್ಪ ಬಂದೇಕಾಯಿ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಇದೀನಿ ನೋಡಿ ನಾನು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಕುದ್ದ ಮೇಲೆ ಟೇಸ್ಟ್ ಸೂಪರಾಗಿ ಬರುತ್ತೆ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಒಳಗಡೆ ಸ್ವಲ್ಪ ಶೇಂಗಾಪುಡಿ ಹಾಕೊಂಡು ಬಿಡಿ ಚೆನ್ನಾಗಿ ರುಚಿ ಕೊಡುತ್ತೆ ಪುಡಿ ಹಾಕೊಳ್ಳೋದ್ರಿಂದ ಈ ಪುಡಿ ಕೂಡ ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡು ಒಂಥರ ಗ್ರೇವಿ ಗ್ರೇವಿ ಥರ ಚೆನ್ನಾಗಿ ಟೇಸ್ಟರ್ ಬರುತ್ತೆ ಮತ್ತು ಬದನೇಕಾಯಿ ಅನ್ನಕ್ಕೂ ಕೂಡ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಈಗ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಬದನೆಕಾಯಿ ಹಾಕೊಂಡು ಐದ್ನ ಐದು ನಿಮಿಷ ಚೆನ್ನಾಗಿ ನೀರಲ್ಲೆಲ್ಲ ಚೆನ್ನಾಗಿ ರಸವೆಲ್ಲ ಕುದ್ದು ಟೇಸ್ಟ್ ಬರೋ ರೀತಿ ಕುದಿಸ್ಕೊಂಡು ಬಿಡಿ ಈ ಬದನೆಕಾಯಿ ಪಲ್ಯಕ್ಕೆ ಏನೂ ಕೂಡ ಗರಂ ಮಸಾಲೆ ಯೂಸ್ ಮಾಡಿಲ್ಲ ನೋಡಿ ವೀಕ್ಷಕರೇ ಸಿಂಪಲ್ಲಾಗಿ ಹಳ್ಳಿ ರೀತಿ ಮಾಡಿದ್ದೀನಿ ಇದೇ ರೀತಿ ಮಾಡ್ತಾರೆ ಹಳ್ಳಿಯಲ್ಲಿ ಏನೂ ಮಸಾಲ ಕೂಡ ಹಾಕೋದಿಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಕೂಡ ಈ ರೀತಿ ಬದನೆಕಾಯಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್